ಬೆಂಗಳೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶುವೊಂದು ಬಲಿಯಾಗಿದೆ. ಶ್ರೀರಾಮ್ಪುರ ರೆಫರಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ವೈದ್ಯರಿಲ್ಲದ ಕಾರಣದಿಂದ ಮಗು ಸಾವನ್ನಪ್ಪಿದೆ ಅಂತ ಆರೋಪಿಸಲಾಗ್ತಾ ಇದೆ. ಆಸ್ಪತ್ರೆಯ ಎದುರು ಮಗುವಿನ ಪೋಷಕರು ಹಾಗೆ ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶುವೊಂದು ಬಲಿಯಾಗಿದೆ. ಏನೂ ತಿಳಿಯದ ಈಗ ತಾನೇ ಭೂಮಿಗೆ ಕಾಲಿಟ್ಟಂತ ಮಗು ಸಾವನ್ನಪ್ಪಿದೆ. ಬೆಂಗಳೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ನವಜಾತ ಶಿಶು ಬಲಿಯಾಗಿರುವಂಥದ್ದು. ಆಸ್ಪತ್ರೆಯಲ್ಲಿ ವೈದ್ಯರು ಇರಲಿಲ್ಲ, ಕರೆಕ್ಟ್ ಆದಂತಹ ಟೈಮಿಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ. ಆ ಒಂದು ಕಾರಣಕ್ಕೆ ಮಗು ಸಾವನ್ನಪ್ಪಿದೆ ಅಂತ ಆರೋಪಿಸಿ ಆ ಮಗುವಿನ ಪೋಷಕರು ಹಾಗೆ ಸಂಬಂಧಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶ್ರೀರಾಮ್ಪುರ ರೆಫರಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ನೀವು ಕೂಡ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಈ ಮುದ್ದಾದ ನವಜಾತ ಶಿಶು ಈಗ ಸಾವನ್ನಪ್ಪಿದೆ. ಆಸ್ಪತ್ರೆಯಲ್ಲಿ ವೈದ್ಯರು ಇರಲಿಲ್ಲ, ಕರೆಕ್ಟ್ ಆದಂಥ ಟೈಮ್ಗೆ ಸರಿಯಾದಂಥ ಟ್ರೀಟ್ಮೆಂಟ್ ಸಿಗಲಿಲ್ಲ. ಹಾಗಾಗಿ ಆಸ್ಪತ್ರೆಯ ನಿರ್ಲಕ್ಷ್ಯ, ವೈದ್ಯರ ನಿರ್ಲಕ್ಷ್ಯವೇ ಈ ಒಂದು ಮಗುವಿನ ಸಾವಿಗೆ ಕಾರಣ ಅಂತ ಮಗುವಿನ ಹೆತ್ತವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದರೆ ಭಾಳಷ್ಟು ಕನಸು ಕಂಡಿರ್ತಾರೆ, ಮಗು ಜನಿಸ್ತಾ ಇದೆ ಅಂತೆಲ್ಲ, ಆದರೆ ನವಜಾತ ಶಿಶು ಈಗ ಸಾವನ್ನಪ್ಪಿದೆ. ಮಾಡಿದ್ರು, ಮಗುಗೇನು ತೊಂದರೆ ಇಲ್ಲ, ನಾನು ಎರಡು ಮಗು ಇದೆ, ಆಪ್ರೇಷನ್ ಮಾಡಿಬಿಡಿ ಅಂತ ಹೇಳಿದೆ. ಸರಿ, ಎಲ್ಲ ಚೆನ್ನಾಗಿದೆ, ಮಗು ಎಲ್ಲ ಮಾಡ್ತೀವಿ ಆಪ್ರೇಷನ್ ಅಂತ, ಎಲ್ಲ ನಾರ್ಮಲ್ ಇದೆ, ಚೆನ್ನಾಗಿದೆ ಅಂತ ಹೇಳಿದರು. ಮತ್ತೆ ಮಾಡಿ ವಾರ್ಡ್ಗೆ ತಗೊಂಬಂದು ಹಾಕಿದ್ರು, ಸರಿಯಾಗಿ ನೋಡಲ್ಲ, ಕೇರ್ಲೆಸ್ಸು, ಕರೆದ್ರೆ ಏನಮ್ಮ ಅಂತ ಒಳಗಡೆಯಿಂದನೇ ಕೇಳ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು ಅಂದರೆ ಹಗ್ಲೊತ್ತಿರ್ತಾರೆ, ನೈಟ್ ಹೊತ್ತು ಸಿಸ್ಟರ್ಗಳು ಇರ್ತಾರೆ. ಇವತ್ತು ಅದೇ ಪೋಲಿಯೋ ಅಂತ ಬಂದಿದ್ದಾರೆ, ಇಲ್ಲಾಂದರೆ ಇಲ್ಲ. ಇವಾಗ ಡಿಲಿವರಿ ಕೇಸ್ ಒಂದು ಬಂದಿತ್ತು, ಪಾಪ ಹುಡುಗಿ ಬಡು ಹುಡುಗಿ, ಗಂಡ ಕುಡಿಯೋವನು, ಹಂಗೆ ಇದ್ಕೊಂಡು ಎಳ್ಕೊಂಡು ಬಂದಿದ್ರು, ಆ ಹುಡುಗಿಗೆ ನೋಡಲೇ ಇಲ್ಲ, ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಅಂಜನ್ಗೀತ, ನವಜಾತ ಶಿಶುವೊಂದು ಬಲಿಯಾಗಿದೆ, ಏನಾಯ್ತು, ಏನಾಗಿತ್ತು ಸಮಸ್ಯೆ ಅಂತ? ಖಂಡಿತ ಅನಿತಿ, ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗುಮುರಿಯರೇ ಹೆಚ್ಚು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಶ್ರೀರಾಮ್ಪುರದಲ್ಲಿರುವ ಈ ಒಂದು ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಏನಾಗಿದೆ ಅಂದರೆ 5 ದಿನದ ಹಿಂದೆ ಮಗುವಿನ ಜನನ ಆಗುತ್ತೆ, ಆದರೆ ಇಲ್ಲಿ ವೈದ್ಯರ ಒಂದು ದಿಟ್ಟ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. 5 ದಿನದ ಮುಂಚೆನೆ ಮಗುವಿಗೆ ಒಂದು ಸ್ವಲ್ಪ ಏರುಪೇರಾದರೂ ಕೂಡ ವೈದ್ಯರು ಜೊತೆಯಲ್ಲೇ ಇರಬೇಕಾಗತ್ತೆ. ಆದರೆ ಈ ಆಸ್ಪತ್ರೆಯ ವಿಪರ್ಯಾಸ ನೋಡಿ, ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಇವತ್ತು ನಾವು ಹೋಗಿ ಚೆಕ್ ಮಾಡಿದಾಗಲೂ ಕೂಡ ಯಾವುದೇ ವೈದ್ಯರಿಲ್ಲ. ಅಂದರೆ ಸರ್ಕಾರಿ ಆಸ್ಪತ್ರೆ ಅಂದರೆ ಇವರು ವೈದ್ಯರಿಗೆ ದುಡ್ಡು ಕೊಡೋದು, ಅವ್ರವ್ರ ಪಾಡಿಗೆ ಇರೋದು, ಇದೇ ರೀತಿನ ಇವರ ಸಂಸ್ಕೃತಿನ ಇದು ಅಂತಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿನ ಜನ. ಮುಖ್ಯವಾಗಿ ನಾವೀಗ ನೋಡಿದಾಗ 5 ದಿನದ ಪುಟ್ಟ ಕಂದಮ್ಮ ಬಲಿಯಾಗಿರೋದು ವೈದ್ಯರ ಒಂದು ದಿಟ್ಟ ನಿರ್ಲಕ್ಷ್ಯ. ಅವರು 5 ದಿನದ ಹಿಂದೆ ಕೂಡ ಹೇಳಿದರು, ಮಗು ಸ್ವಲ್ಪ ಏರುಪೇರಾದಾಗಲೂ ಕೂಡ ವೈದ್ಯರ ಹಿಂದೆನೇ ಓಡ್ಕೊಂಡು ಹೋದರೂ ಕೂಡ ವೈದ್ಯರು ಇದನ್ನು ತುಂಬ ನೆಗ್ಲಿಜೆನ್ಸಿ ಮಾಡ್ತಾರೆ. ಸೊ ಆ ಮಗುವಿನ ಅಮ್ಮ ಪದೇ ಪದೇ ವೈದ್ಯರ ಹತ್ರ ಅಂಗಲಾಚಿ ಕೇಳಿದರೂ ಕೂಡ ವೈದ್ಯರು ಯಾರೂ ಕೂಡ ರೆಸ್ಪಾಂಡ್ ಮಾಡಲ್ಲ. ಮಗುವಿನ ಬಾಡಿಲಿ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಅಂದರೆ ಜಾಂಡಿಸ್ ಬರ್ತಾ ಇದೆ ಅನ್ನೋ ಲಕ್ಷಣ ಅಮ್ಮನಿಗೆ ಗೊತ್ತಾದಾಗ ಅಮ್ಮ ಮಗುವಿನ ಹತ್ರ ಹೋಗಿ ಕೇಳುತ್ತೆ, ಅಂದರೆ ವೈದ್ಯರ ಹತ್ರ ಹೋಗಿ ಕೇಳುತ್ತೆ. ಆದರೂ ಕೂಡ ವೈದ್ಯರು ಹಿಂದೆಯಿಂದ ಓಡೋಡ್ಕೊಂಡು ಕೇಳಿದರೂ ಕೂಡ ಯಾರೂ ಕೇರೆ ಅನ್ನಲ್ಲ, ತುಂಬಾ ಸಮಸ್ಯೆ ಆಗುತ್ತೆ. ಸೊ ಮಗು ಡೆತ್ ಆದ ಬಳಿಕ ವೈದ್ಯರು ಬರ್ತಾರೆ, ಆದರೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಲ್ಲ. ಇದು ನಮ್ಮ ಸರ್ಕಾರಿ ಆಸ್ಪತ್ರೆಯ ದಿಟ್ಟ ನಿರ್ಲಕ್ಷ್ಯ. ಇಲ್ಲಿ ಅಂದರೆ ಆ ಮಗುವಿನ ಕಡೆಯವರೇ ಇದ್ದಾರೆ, ಏನಾಯಿತು ಆಸ್ಪತ್ರೆಯಲ್ಲಿ ಅಂತ ಹೇಳೋದಕ್ಕೆ ಅವ್ರ ಹತ್ರನೇ ಕೇಳೋಣ, ಏನಾಯಿತು ಅಂತ. ಏನಾಯ್ತಮ್ಮ ಆ್ಯಕ್ಚುಲಿ ಆಸ್ಪತ್ರೆಯಲ್ಲಿ? ಮೇಡಮ್, ಇಲ್ಲಿ ಬಂದು ಮಗು ಡಿಲಿವರಿ ಮಾಡಿದ ತಕ್ಷಣನೇ ಇಲ್ಲಿ ಮಿಷಿನ್ಗಳು ಇಲ್ಲ, ಅದು ಮಿಷಿನ್ಗಳು ಇಲ್ಲ, ಮಿಷಿನ್ ಇಲ್ಲದೆ ಹೊತ್ತು ಇವರು ಡಾಕ್ಟ್ರುಗಳು ಅಲ್ಲಿ ಡಿಲಿವರ್ ಆಗಿದ ತಕ್ಷಣ ಅಲ್ಲಿ ಸ್ಪೆಷಲಿ ಡಾಕ್ಟ್ರು ಇರಬೇಕು, ಯಾರಿಗೂ ಮಕ್ಕಳು ಡಾಕ್ಟ್ರು, ಮತ್ತು ಬ್ಲಡ್ ಟೆಸ್ಟೂ ಮಾಡಬೇಕು, ಅಲ್ಲೇ ಇರಬೇಕು, ಎಲ್ಲ ರೌಂಡಿಂಗಲ್ಲೇ ಇರುತ್ತೆ, ಅದು ಯಾರನ್ನೂ ಬಿಡಲ್ಲ. ಸರಿ, ಅದನ್ನು ಮಾಡಿದೆ. ಇವಾಗ ಯಾವುದು ಇಲ್ಲ, ಅದು ಮಗುನ ತಾಯಿನೇ 3 ದಿವಸ ಬಿಟ್ಟು ಕೇಳಿದ ನೊರೆ ಬರ್ತಾಯಿತ್ತು, ಅದು ಎಲ್ಲೋ ಕಲ್ಲ. ಈ ಥರ ಕೇಳಿದ್ದಕ್ಕೆ ಮಗುನ ಈ ಥರ ಆಗ್ತಾಯಿದೆ ಮೇಡಮ್ ಅಂತಂದರೆ ಒಂದು ಸಿರಪ್ ಬರ್ಕೊಟ್ರು, ಅದಿಷ್ಟು ML ಅಂತ ಹಾಕು ಅಂತ. ನಾವು ಅನ್ನ ತರಕ್ಕೆ ಕೂಡ ಹೋಗಿಲ್ಲ, ಅಷ್ಟು ಬೇಗ ಸಾಯಂಕಾಲ ಈ ಥರ ಮಗು ಆಗಿದೆ. ಇವತ್ತಿಗೆ 5 ದಿವಸ ಇಲ್ಲಿಂದ
ಶಿಫ್ಟ್ ಆಗಿದ್ದು ಕೆ ಸಿ ಜನರಲ್ಲಿಂದ ಅಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲ್. ಅಲ್ಲಿ ನೋಡಿದ್ರು, ನೋಡಿಬಿಟ್ಟು ಕೂಡ ಅವರು ನಮ್ಮ ಕೈಲಿ ಆಗಷ್ಟು ನಾವು ಮಾಡ್ತೀವಮ್ಮ, ಅದು ನಾವೇನು ಮಾಡೋಕ್ಕಲ್ಲ, ದೇವ್ರ ಸಮಾಧ ಮಗು ಅಂತೇಳಿ ಅವರೇ ಆಂಬ್ಯುಲೆನ್ಸ್ ಮಾಡಿಬಿಟ್ಟು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಹೋಗಿ ಮಗು ಇತ್ತು, ಮಗು ಬೆಳಗ್ಗೆ ಹೊತ್ತು ಬೆಳಗ್ಗೆ ತೀರೋಗಿ. ಈ ಥರ ಕೇಳಿದ್ರೆ ಇಲ್ಲಿ ನಾವು ಬಂದು ಪಬ್ಲಿಕ್ ಕೇಳ್ತಾ ಇರೋದು. ಇವಾಗ ಏನು ಹೇಳ್ತಾವ್ರೆ, ವೈಟ್ ಬ್ಲಡ್ ಇಲ್ಲ, ಆವತ್ತು ಹೇಳ್ಬೇಕಾಯ್ತಲ್ಲ ಬ್ಲಡ್ ಟೆಸ್ಟ್ ಏನು ಮಾಡ್ತಾ ಇಲ್ಲ ಇವರು, ಬ್ಲಡ್ ಟೆಸ್ಟ್ ಏನಕ್ಕೆ ಮಾಡಿಲ್ಲ ಮಗು ಇವಾಗ. ಅದು ಇವಾಗ ನೀವೆಲ್ಲ ಪಬ್ಲಿಕ್ ಅವ್ರು ಬಂದು ನಮ್ಮ ಚಾನಲ್ ಅವರಲ್ಲೆಲ್ಲರೂ ಕರೆಸಿದ ಮೇಲೆ ಈಗ ವೈಟ್ ಬ್ಲಡ್ ಇಲ್ಲ ಅಂದಮೇಲೆ ಇವಾಗ ಹೆಂಗೆ ನೀವು ಹೇಳ್ತಾ ಇದ್ರ ವೈಟ್ ಬ್ಲಡ್ ಇಲ್ಲ ಅಂತ ಆವತ್ತೇ ಹೇಳಬೇಕಾಯ್ತಲ್ಲ. ನಾವು ತರಿಸೋ, ನಾವು ಕೆಪಾಸಿಟಿ ಇಲ್ಲ ಅಂದ್ರೆ ನಾವು ಕೂಲಿ ಕೆಲಸ ಮಾಡೋರು, ಕೂಲಿ ಕೆಲಸದಿಂದ ತಂದು ಕೂಡ ನಾವು ಹಾಕ್ತೀವಿ. ಬಡವ್ರಿಗೋಸ್ಕರ ಮಕ್ಕಳಿಗೋಸ್ಕರ ನಾವು ಇರೋದು, ಮಕ್ಕಳು ಎತ್ತದ ಏನಕ್ಕೆ, ನಮ್ಮ ಮಕ್ಕಳು ಬೇಕಂತಾನೆ ಹೆತ್ತಾ ಇರೋದು, ಮಕ್ಕಳು ಬೇಡ ಅಂತ ಹೇಳ್ತಾ ಇಲ್ವಲ್ಲ. ಈಗ ಡಾಕ್ಟ್ರು ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಡಾಕ್ಟ್ರು ಹೇಳ್ತಾ ಇದ್ದಾರೆ, ನಾವು ನೋಡಿದ್ದೀವಿ ಚೆನ್ನಾಗಿತ್ತು ಮಗು ಅಷ್ಟೇ, ಮತ್ತೆ ನಾವು ಸಿಸ್ಟರ್ಗಳಿಗೆ ಹೇಳಿದ್ದೀವಿ ಅಂತ ಹೇಳಿಬಿಟ್ಟು ಸಿಸ್ಟರ್ಗಳಿಗೆ ಬಾಕ್ಲಿ ಹಿಂಗೆ ಹೊಡಿತಾ ಇದ್ರು. ಅವರು ಏನಮ್ಮ ಅಂತ ಆ್ಯಕ್ಷನ್ ಮಾಡ್ಕೊತಾರೆ, ನಿರ್ಲಕ್ಷ್ಯನಾಗಿ ಮಾಡ್ಕೊತಾರೆ. ಮತ್ತು ಇದು ಆ ಲಂಚ ಇಲ್ಲದೆ ಮಾಡೋಕ್ಕಾಗಲ್ಲ, ಇರಲಿ ಏನಿದ್ರು ತೊಗೊಂಡೇ ತೊಗೊತಾರೆ. ಯಾಕಂದರೆ ತುಂಬ ಬಡವ್ರು ಇಲ್ಲಿರೋದು, ಶ್ರೀರಾಮಪುರದಲ್ಲಿರೋದು, ಮನೆ ಕೆಲಸ ಮಾಡೋರು, ಬತ್ತಿ ಒಸೆಯೋರು, ಕೂಲಿ ಕೆಲಸ ಮಾಡೋರು, ಇಂಥವ್ರು ಮಾಡೋರೇ ಇಲ್ಲಿರೋದು ಹಾಸ್ಪಿಟ್ಲು. ಯಾಕಂದರೆ ಕೆ ಸಿ ಜನರಲ್ಗೆ ಹೋಗ್ಬೇಕು 25 ರೂಪಾಯಿ ಆಟೋ ಕೊಡಬೇಕಂದ್ರೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದು ಅವರು ಗಾರೆ ಕೆಲಸ ಮಾಡೋರು, ಅದರಲ್ಲಿ 1 ರೂಪಾಯಿ ನಮ್ಗೆ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಕೆ ಸಿ ಜನರಲ್ ಹೋದೆ ಇಲ್ಲಿಗೆ ಬಂದುಬಿಟ್ಟು ನೋಡ್ಕೊಂಡು ಬರ್ತಾರೆ. ಇಲ್ಲಿ ಈ ಪದ ಫಸಿಲಿಟಿ ಇದೆ, ಒಬ್ಬರಿಗೆ ಒಂದು ಪೇಷಂಟ್ಗೆ ಬಂದು ನೋಡಬೇಕು ಅಂದ್ರೂ 100 ರೂಪೀಸ್ ಕೊಟ್ಟರೇನೆ ನೋಡ್ತಾರೆ, ಇಲ್ಲ ಅಂದರೆ ನೋಡಲ್ಲ. ಲಂಚ ಅಂದರೆ ಅವರು ತಗೊತಾರೆ ಬಟ್ ಅವ್ರು ತಗೊಂಡು ಇನ್ನೊಬ್ಬರಿಗೆ ಹೇಳಬೇಡ, ಇನ್ನೊಂದು ಆಯಾಗ ಹೇಳಬೇಡ ಅಂತ ಹೇಳ್ತಾರೆ. ಅವರು ನಮ್ಮ ಹತ್ರ ತಗೊತಾರೆ, ಅವ್ರು ಬಂದು ಇನ್ನೊಂದು ಆಯಾಗ ಹಂಗೆ ಹೇಳಬೇಡ ಅಂತ ಹೇಳ್ತಾರೆ. ಕರ್ಮದಿಂದ ಧರ್ಮಕ್ಕೆ ಮಗು ಬಂದ. ಹೌದು ಹೌದು ಮೇಡಮ್, 3 ದಿನ ಚೆನ್ನಾಗಿತ್ತು. 3 ದಿವಸ ಆಯಿತು ಮೇಡಮ್ ಮಗು ಹುಟ್ಟಿ. ಮಗು ಹುಟ್ಟು 3 ದಿವಸ ಆದ್ರೂ ಜಾಂಡಿಸ್ ಇದೆ ಅಂತ ಮಾತ್ರ ರೆಫರ್ ನಮಗೆ ಮಾಡಿಲ್ಲ. ನಾವಾಗಿ ಮಗು ಏನು ಒಂಥರ ಲೈಟ್ ಕಲರ್ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಅಂತೇಳಿ ಮಗು ತಾಯಿ ತಗೊಂಡೋಗಿ ಅವ್ರಿಗೆ ತೋರಿಸಿದ್ದಾರೆ. ತೋರಿಸಿದ್ಮೇಲೆ ಅವರೇನಂದಿದ್ದಾರೆ, ಹಾಲು ಕುಡ್ದಿಲ್ಲ, ನೀವು ಹಾಲು ಕುಡಿಸಿ ಸರಿಯಾಗಿ ಅಂತೇಳ್ಬಿಟ್ಟು ಕರೆಂಟಲ್ಲಿ ಇಡು ಅಂತ. ನಮ್ದು 2ನೇ ತಂಗಿ ಹೋಗ್ಬಿಟ್ಟು ಕರೆಂಟಲ್ಲಿ ಇಟ್ಟಿದ್ದಾರೆ 2:30 ರಾತ್ರಿಲಿ. 2:30 ರಾತ್ರಿಯಲ್ಲಿ ಕರೆಂಟಲ್ಲಿ ಇಟ್ಟಿದ ತಕ್ಷಣ ಮಗು ಏನು ತುಂಬ ಇದಾಗಿದೆ, ಓವರ್ ಯೆಲ್ಲೋ ಕಲರ್ ಬಂದ್ಬಿಟ್ಟಿದೆ ಅಂತೇಳಿ ನಿನ್ನೆ ಬೆಳಗ್ಗೆ 5:30 ಫೋನ್ ಮಾಡಿ ನನಗೆ ವಿಷಯ ತಿಳಿಸಿದ್ರು. ನಾನೇನು ಮಾಡಿದೆ, 6 ಗಂಟೆಗೆ ಬಂದು ಕೆ ಸಿ ಜನರಲ್ ಕರ್ಕೊಂಡು ಹೋದೆ. ಕೆ ಸಿ ಜನರಲ್ ಕರ್ಕೊಂಡೋಗಿದ ತಕ್ಷಣ 11:00 ಬ್ಲಡ್ ಚೆಕಪ್ ರಿಪೋರ್ಟ್ ಎಲ್ಲ ಮಾಡಿದ್ದಾರೆ. ಬ್ಲಡ್ ಚೆಕಪ್ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಆದರೆ 35% ಬ್ಲಡ್ಡು ಓವರ್ ಆಗಿದೆ, ತಲೆ ಮೆದುಳು ಕೆಲಸ ಮಾಡಲ್ಲ ಅಂತೇಳ್ಬಿಟ್ಟು ಎಮರ್ಜೆನ್ಸಿ ಆಗಿ ಲಕ್ಷ್ಮೀಪತಿ ಡಾಕ್ಟರ್ ಅವರು ನಮ್ಮನ್ನ ಬೈದರು. ನೀವು 1ನೇ ದಿವಸ ಯಾಕೆ ಹೇಳಿಲ್ಲ, ಫಸ್ಟ್ ದಿವಸ ನೀವೇನು ಮಾಡ್ತಾಯಿದ್ರಿ, ಅಲ್ಲಿರೋ ಡಾಕ್ಟ್ರುಗಳಿಲ್ವಾ, ಸತ್ತೋಗಿದ್ದಾರೆ ಅಂತ ಕೇಳಿದ್ರು ನಮ್ಮನ್ನು. ನಾವಂದ್ವಿ ಇಲ್ಲ ಸರ್, 3 ದಿವಸ ಆಯಿತು, ಮತ್ತು ಅವ್ರು ಹಂಗೂ ಬಿಟ್ಕೊಟ್ಟಿಲ್ಲ, 3rd day ಆದಮೇಲೆ ಅಮ್ಮ ಜಾಂಡಿಸ್ ಗೊತ್ತಾಗೋದು ಅಂತ ಅಂದರು. ಸರಿ, ಅಲ್ಲಿಂದ ಏನು ಮಾಡಿದ್ರು, ಸರ್ ನಾವು ಆದಷ್ಟು ಪ್ರಯತ್ನ ನಾವು ಪಡ್ತೀವಿ, ನೀವು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀವಿ, ಅಲ್ಲಿ ಕರ್ಕೊಂಡೋಗಿ ಬ್ಲಡ್ ರಿಮೂವ್ ಮಾಡಿ ಬೇರೆ ಬ್ಲಡ್ ಹಾಕ್ತಾರೆ ಅಂತ ಹೇಳಿದರು. ನಾವು ಈ ಎಮರ್ಜೆನ್ಸಿಯಾಗಿ ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗಿದ್ದೀವಿ. ಹೋಗಿದ ತಕ್ಷಣ ಅವ್ರು ಪ್ರಯತ್ನ ಮಾಡಿದ್ರು, ಅವ್ರು ನಮ್ಮನ್ನು ಕೇಳಿದ್ರು, ಮಗು ಉಳಿದ್ರು ಕೂಡ ಇದಾಗಲ್ಲ, ಓವರ್ ತಲೆ ಹೊಡೆದುಬಿಟ್ಟಿದೆ. ಅಂದರೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಒಂದೇ ರೀತಿ ಇದೆ ಎಲ್ಲ? ಇಲ್ಲ, ಅಲ್ಲಿ ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು. ಬ್ಲಡ್ ಚೆಕಪ್ ಇಮಿಡಿಯೇಟಾಗಿ ನಮ್ಮ ಕೇಸಿನಲ್ಲಿ ತುಂಬ ಅನುಕೂಲ ಮಾಡಿಕೊಡ್ತು. ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು ಇದು ಅಷ್ಟು ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತೈತಲ್ಲ ಅಂತ ನಮಗೆ ನಿಜವಾಗ 90% ನಮಗೆ ಅಲ್ಲಿ ಅನುಕೂಲ ಇತ್ತು ಮೇಡಮ್. ಓಕೆ, ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನೀತಿ, ಒಂದು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಒಂದು ದಿಟ್ಟ ನಿರ್ಲಕ್ಷ್ಯದಿಂದ ಮುಗ್ಧ ಮಗು ಒಂದು ಬಲಿ ಪಡೆದಿದ್ದಾರೆ. ಆಲ್ಮೋಸ್ಟ್ ಆಗಿ ಸಿಲಿಕಾನ್ ಸಿಟಿಯ ಇದು ಒಂದು ಮಾತ್ರ ಅಲ್ಲ, ಹಲವಾರು ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಕೂಡ ಇದಕ್ಕಿಂತ ಹೊರತಾಗಿಲ್ಲ. ಸೊ ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಒಂದು ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಬೆಳಿಗ್ಗೆ ಬರ್ತಾರೆ, ರಾತ್ರಿ ಟೈಮಲ್ಲಿ ಇಲ್ಲೇ ಮಲಗಿಬಿಟ್ಟು ಹೋಗ್ತಾರೆ, ಆದರೆ ರೋಗಿಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಒಂದು ಸೂಕ್ತವಾದ ರೋಗಿಗಳಿಗೆ ಯಾವ ರೀತಿ ವ್ಯವಸ್ಥೆ ಬೇಕು ಅದನ್ನು ಮಾತ್ರ ಯಾವುದೇ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮಾಡ್ತಾ ಇಲ್ಲ. ಇದು ನಿಜಕ್ಕೂ ದುರಂತ ನೀತಿ. ಓಕೆ, ಧನ್ಯವಾದ ಅಂಚನ್ ಗೀತಾ.